करंट आर्मेचर जस्ट डिस्मेंटल मार्दा नोडबहुदु आर्मेचर अल्ली आर्मेचर मत्ते ओंदु मैग्नेटाइज फील्ड ओंदु कोर इरुत्ते आ कोर एनागुत्ते ई तर एनु माड्ते अट्रैक्ट आगोदु बिडोवंतद्दु अट्रैक्ट आगि बिडोदु मूलक टक टक सौंड बरुत्ते नोडिरबहुदु आ सौंड प्रोड्यूस माडोदर मूलक लाइट गळु ब्लिंक आगोके स्टार्ट माडुत्ते ಅಥವಾ ಬ್ಲಿಂಕ್ ಆಗೋದ್ರ ಮೂಲಕ ನಾವು ಡ್ರೈವರ್ ಇಂಟೆನ್ಷನ್ ಅಂದರೆ ಬ್ಲಿಂಕ್ ಏನು ತೋರಿಸುತ್ತೆ ನಾವು ಇಂಡಿಕೇಟರ್ ಆಗಿದೆ ಅಂತ ಏನು ಈಗ ಪಾರ್ಕಿಂಗ್ ಮಾಡಿದ್ರೆ ಏನು ಮಾಡ್ತೀವಿ ಲೈಟು ಆನ್ ಆಗಿರುತ್ತೆ ಅಲ್ಲ ಬ್ಲಿಂಕ್ ನಾಲ್ಕು ಕಡೆನೂ ಬ್ಲಿಂಕ್ ಆಗ್ತಾ ಇರುತ್ತೆ ಅದು ಈಸ್ ಎ ಪಾರ್ಕ್ ಈಗ ಲೆಫ್ಟ್ಗೆ ಹಾಕಿದರೆ ಗಾಡಿ ಲೆಫ್ಟ್ ಸೈಡು ಇರುವಂಥ ಬಲ್ಪು ಬ್ಲಿಂಕ್ ಆಗ್ತಾ ಇರುತ್ತೆ ರೈಟ್ ಸೈಡ್ ಹಾಕಿದರೆ ಲೈಟು ಬ್ಲಿಂಕ್ ಆಗುತ್ತೆ ಅದೇ ರೀತಿ ನಾವು ರೈಟ್ ಇದು ಇದು ಸೇಮ್ ಕನೆಕ್ಷನ್ ಕರೆಂಟ್ನ ಮಾತ್ರ ಟೂ ವೇ ಅಂದರೆ ಲೆಫ್ಟಿಗೆ ಹಾಕಿದ್ರೆ ಲೆಫ್ಟಿಗೆ ಮಾತ್ರ ಕರೆಂಟ್ ಆಗುತ್ತೆ ರೈಟಿಗೆ ಆದರೆ ರೈಟಿಗೆ ಮಾತ್ರ ಕರೆಂಟು ಪಾಸ್ ಆಗುತ್ತೆ ಇದರಲ್ಲಿ ಆರ್ಮೇಚರ್ ಮತ್ತು ಒಂದು ಮತ್ತು ಒಂದು ಕೋರ್ ಇರುತ್ತೆ ಆಯಿತಾ ಯಾವಾಗ ಕರೆಂಟು ಈ ನಾವು ಯಾವಾಗ ಟೂ ವೇ ಸಿಸ್ಟಮ್ ಅಲ್ಲಿ ಆನ್ ಮಾಡಿದಾಗ ಬ್ಯಾಟ್ರಿಯಿಂದ ಬರುತ್ತೆ ಕರೆಂಟು ಈ ಒಂದು ಫ್ಲಾಶರ್ ಯೂನಿಟಿಗೆ ಹೋಗುತ್ತೆ ಫ್ಲಾಶರ್ ಯೂನಿಟ್ಗೆ ಹೋದಂಥ ಈ ಒಂದು ಕರೆಂಟು ಅಲ್ಲಿ ಸರ್ಕ್ಯೂಟ್ ಕಂಪ್ಲೀಟ್ ಆಗಿ ಆರ್ಮೇಚರ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಜಸ್ಟ್ ಅಟ್ರ್ಯಾಕ್ಟ್ ಮಾಡೋದು ಬಿಡೋದು ಸಿ ಬಿ ಪಾಯಿಂಟ್ ಥರ ಸಿ ಪಾಯಿಂಟ್ ಅಟ್ರ್ಯಾಕ್ಟ್ ಆಗುತ್ತೆ ನಾನು ನಿಮಗೆ ಆರ್ ಎನ್ ಅಲ್ಲಿ ಹೇಳಿದ್ದಲ್ಲ ಆರ್ ಎನ್ ಅಲ್ಲಿ ಯಾವುದು ಸರ್ಕ್ಯೂಟ್ ಯಾವುದು ಬ್ರೇಕಪ್ ಆಗುತ್ತೋ ಅದೇ ರೀತಿ ಇದು ಕನೆಕ್ಷನ್ ಡಿಸ್ಕನೆಕ್ಟ್ ಆಗೋದ್ರ ಮೂಲಕ ಏನು ಮಾಡುತ್ತೆ ಆ ಬ್ಲಿಂಕ್ ಆಗೋದನ್ನ ಈ ರೀತಿ ಬಲ್ಬಿಗೆ ಬ್ಲಿಂಕ್ನ ಕೊಡ್ಬೋದು ಬಲ್ಬ್ನ ಅದು ಬಲ್ಬ್ ಡಿಸೈನ್ ಅಲ್ಲ ಫ್ಲಾಶಿಂಗ್ ಡಿಸೈನ್ ನಿಮಗೆ ಸೀರಿಯಲ್ ಲ್ಯಾಂಪ್ ಎಲ್ಲ ನೋಡಿದಾರಲ್ವಾ ಎಲ್ಲ ಡಿಸೈನ್ ಅಂತ ಎಲ್ಲ ಬರುತ್ತಲ್ಲ ಅದೇ ರೀತಿ ಈ ಒಂದು ಫ್ಲಾಶರ್ ಏನು ಮಾಡುತ್ತೆ ಅದಕ್ಕೆ ಬೇಕಾಗಿರುವಂಥ ಕರೆಂಟ್ನ ಪ್ರೊವೈಡ್ ಬಿಟ್ಟು 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 ಪ್ರೊವೈಡ್ ಮಾಡೋದು ಈ ರೀತಿ ಬ್ಲಿಂಕ್ ಆಗೋದ್ರ ಮೂಲಕ ಡ್ರೈವರ್ ಇಂಟೆನ್ಷನ್ ಏನಿದೆ ಐದರ್ ಲೈಕ್ ಎ ಟರ್ನ್ ರೈಟ್ ಆರ್ ಲೆಫ್ಟು ಇಂಡ ತೊಗೊಳೋಕ್ಕೋಸ್ಕರ ಅವ್ರನ್ನ ಇಂಡಿಕೇಟರ್ ಹಾಕಿದ್ದಾರೆ ಅಂತ ಬಿಹೈಂಡ್ ಅಥವಾ ಫ್ರಂಟು ಅಥವಾ ಬ್ಯಾಕ್ ಇರುವಂಥ ವೆಹಿಕಲ್ ಗೊತ್ತಾಗುತ್ತೆ ಆಗ ಗಾಡಿನ ಸ್ಲೋ ಮಾಡಿ ನಾವು ಇಂಡಿಕೇಟರ್ ಹಾಕಿದ್ರೆ ನಾವು ಗಾಡಿನ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಆಕ್ಸಿಡೆಂಟ್ಸ್ಗಳಾಗುತ್ತೆ ಅಲ್ವಾ ಎಲ್ಲ ಕಾಮನ್ ಆಗಿ ಹ್ಯಾಂಡ್ ಸಿಗ್ನಲ್ ಯಾರು ನೋಡೋಕ್ಕೋಲ್ಲ ಹ್ಯಾಂಡ್ ಸಿಗ್ನಲ್ ನೋಡೋಷ್ಟು ಯಾರೂ ಇಲ್ಲ ಎಲ್ಲ ಇಂಡಿಕೇಟರ್ ಅದು ಅದಕ್ಕೋಸ್ಕರ ಆ ಒಂದು ಆಂಬರ್ ಕಲರ್ ಏನು ಮತ್ತೆ ಅಷ್ಟು ಬ್ರೇಕ್ ನಷ್ಟ ಕೊಡುತ್ತೆ ನೋಡಿರ್ಬೋದು ಆಯಿತಾ ಪಿಕ್ ಮಾಡಿ ನೋಡಿ ಆಯಿತಾ ಹಾಂ ಕಾಣಿಸ್ತದಲ್ಲ ಈ ರೀತಿ ಈ ಫ್ಲಾಶರ್ ಯೂನಿಟ್ ಏನು ಮಾಡುತ್ತೆ ನೋಡಿ ಕಾಣಿಸ್ತಲ್ಲ ಸೌಂಡ್ ಬರ್ತದೆ ಕಾಣಿಸ್ತಲ್ಲ ಹಾಂ ಇದೇ ನಮ್ಮದು ಆರ್ಮೇಚರ್ ಅಟ್ರ್ಯಾಕ್ಟ್ ಆಗುತ್ತೆ ಈ ರೀತಿ ಬಂದಾಗ ಸಿ ಪಾಯಿಂಟ್ ಕ್ಲೋಸ್ ಮಾಡೋದು ಸರ್ಕ್ಯೂಟ್ನ ಬ್ರೇಕಪ್ ಮಾಡೋದು ಈ ರೀತಿ ಬ್ರೇಕಪ್ ಕ್ಲೋಸ್ ಮಾಡೋದ್ರ ಮೂಲಕ ಇಂಡಿಕೇಷನ್ ಇದು ಆ್ಯಕ್ಚುಲಿ ಇಟ್ಟು ಇದನ್ನು ಲೆಫ್ಟ್ ರೈಟನ್ನು ಕನೆಕ್ಟ್ ಇದು ಕನೆಕ್ಟ್ ಮಾಡಿದ್ರೆ ಅದು ಟೂ ವೇ ಸ್ವಿಚ್ ಸ್ವಿಚ್ನ ನಾನು ಕನೆಕ್ಟ್ ಮಾಡಿಲ್ಲ ಈ ಸ್ವಿಚ್ ಏನು ಮಾಡುತ್ತೆ ನಾವು ಇದರ ಲೆಫ್ಟು ಅದ್ರ ರೈಟಿಗೆ ಕನೆಕ್ಟ್ ಮಾಡಿದಾಗ ಏನು ಮಾಡುತ್ತೆ ಬರೀ ರೈಟ್ ಸೈಡ್ ಮಾತ್ರ ಬ್ಲಿಂಕ್ ಆಗುತ್ತೆ ಅಥವಾ ಲೆಫ್ಟ್ ಸೈಡ್ ಮಾತ್ರ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಇದಕ್ಕೆ ಬೇಕಾಗಿರುವಂಥ ಕರೆಂಟ್ನ ಎಷ್ಟು ಸಪ್ ಇದು ಈ ರೆಗ್ಯುಲೇಟರ್ಗೆ ಎಷ್ಟು ಬೇಕು ಕರೆಂಟು ಅಷ್ಟನ್ನ ಮಾತ್ರ ನಾವು ಫ್ಯೂಸ್ ಇದ್ರ ಮಧ್ಯದಲ್ಲಿ